ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ಯಾಲೆಂಟ್ರಿಕ್ಸ್ ಚಾನೆಲ್. ಟ್ಯಾಲೆಂಟ್ರಿಕ್ಸ್ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಲು ಟ್ಯಾಲೆಂಟ್ರಿಕ್ಸ್ ಪಾಡ್ಕ್ಯಾಸ್ಟ್ ಮಾಧ್ಯಮವನ್ನು ಇದೀಗ ಆರಂಭಿಸಲಾಗಿದೆ. ನಮ್ಮ ಆಡಿಯೋ ಬ್ಲಾಗ್ಗಳನ್ನು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಈ ಮೂರು ಭಾಷೆಗಳಲ್ಲೂ ನೀವು ಕೇಳಬಹುದು. ಪ್ರತಿ ಬಾರಿ ಹೊಸ ಹೊಸ ಆಸಕ್ತಿದಾಯಕ ವಿಷಯಗಳ ಕುರಿತ ಮಕ್ಕಳ ವಿಡಿಯೋಗಳಿಗಾಗಿ ಈಗಲೇ ಟ್ಯಾಲೆಂಟ್ರಿಕ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕೆಳಗಿನ ಬೆಲ್ ಬಟನ್ ಒತ್ತಿರಿ. ಮೈ ಡಿಯರ್ ಫ್ರೆಂಡ್ಸ್, ಇಂದಿನ ತಾಂತ್ರಿಕ ಯುಗದಲ್ಲಿ ಅಥವಾ ಒತ್ತಡದ ದಿನದಲ್ಲಿ ಜನರ ಪಾಡು ಏನಾಗಿದೆ ಅಂದರೆ ಎಲ್ಲರೂ ಹೆಚ್ಚಾನ ಹೆಚ್ಚು ಗುಳಿಗೆ ಅಥವಾ ವೈದ್ಯರನ್ನು ಅವಲಂಬಿಸಿದ್ದಾರೆ. ಹೌದು ತಾನೇ? ಪ್ರತಿದಿನದ ಗಡಿಬಿಡಿ, ವಾಹನಗಳ ಕರ್ಕಶ ಶಬ್ದ ಎಲ್ಲರಿಗೂ ಬೇಸರ ಆಗೋಗಿರುತ್ತೆ. ಇಂಥ ಸಮಯದಲ್ಲಿ ನಮಗೆ ವೈದ್ಯರು ನೀಡುವಂಥ ಅತ್ಯುತ್ತಮ ಸಲಹೆ ಏನು ಅಂತ ನಿಮಗೆಲ್ಲ ಗೊತ್ತಿರಬಹುದು. ಹಾಂ, ಅದೇ, ಯೋಗ ಮಾಡಿ ಅಂತ. ಯೋಗ ನಮ್ಮ ಮನಸ್ಸನ್ನು ಶಾಂತವಾಗಿಡೋದ್ರ ಜೊತೆಗೆ ಏಕಾಗ್ರತೆ ಮತ್ತು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಇನ್ನು ಹಲವಾರು ಮಹತ್ವದ ವಿಷಯಗಳನ್ನು ಯೋಗದಿಂದ ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ವಿಜಯಲಕ್ಷ್ಮಿ ಯೋಗದ ಮಹತ್ವ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಆಲಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ನಿಂಗಪ್ಪ ದುಪ್ಲಾಪುರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರಕಾರಿ ಪ್ರೌಢಶಾಲೆ ಮನಗುಂದಿ. ನಾನು ಇಂದು ಯೋಗದ ಪ್ರಯೋಜನಗಳು ಎಂಬ ವಿಷಯದ ಕುರಿತು ಹೇಳುತ್ತಿದ್ದೇನೆ. ಯೋಗ ಅನ್ನೋದು ಮೂಲತಃ ಅತ್ಯಂತ ಪ್ರಾಚೀನವಾದಂತಹ ಕಲೆ. ಇದು ಆರೋಗ್ಯವಾಗಿರೋ ದೇಹದಾಗ ಆರೋಗ್ಯವಾದಂತಹ ಮನಸ್ಸನ್ನು ಬೆಳೆಸುವ ಗುರಿನ ಹೊಂದೈತಿ. ಯೋಗ ಮಾನವನ ದೇಹದಾಗ ದೈಹಿಕ, ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥಿತಿನ ಹೆಚ್ಚಿಸ್ತತಿ. ಯೋಗ ಅನ್ನೋ ಪದ ಸಂಸ್ಕೃತದ ಯುಜ್ ಎಂಬಂಥ ಪದದಿಂದ ಬಂದತಿ. ಇದರ ಅರ್ಥ ಏನಂದ್ರೆ ಕೂಡಿಸು ಅಥವಾ ಕೇಂದ್ರೀಕರಿಸು ಎಂಬುದಾಗೈತಿ. ಇಂತಹ ಅಮೂಲ್ಯ ಸಂಪತ್ತನ್ನು ಇಡೀ ಜಗತ್ತಿಗೇನ ಪರಿಚಯ ಮಾಡಿದವರು ಪತಂಜಲಿ ಮಹರ್ಷಿಗಳು. ಸ್ನೇಹಿತರೆ, ಹಾಗಾದರೆ ನಾವೀಗ ಯೋಗ ಅಂದ್ರೇನು, ಅದರ ವಿಧಗಳನ್ನು ತಿಳಿದುಕೊಳ್ಳೋಣ. ಯೋಗ ಅನ್ನೋದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಪುನರ್ಯೌವನಗೊಳಿಸುವಂಥ ಒಂದು ವ್ಯವಸ್ಥೆಯಾಗೈತಿ. ಇದನ್ನು ನಾವು ಯೋಗ ಅಂತ ಕರಿತೇವೆ. ಇನ್ನು ಯೋಗದ ವಿಧಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಕಪಾಲಭಾತಿ, ತಾಡಾಸನ, ಶವಾಸನ. ಸ್ನೇಹಿತರೆ, ನಾವಿಷ್ಟೆಲ್ಲ ಯೋಗದ ಅಭ್ಯಾಸ ಮಾಡ್ತೀವಿ, ಹಾಗಾದರೆ ನಮಗೆ ಇದರಿಂದ ಏನು ಉಪಯೋಗ ಅನ್ನೋ ಪ್ರಶ್ನೆ ಇದ್ದೇ ಇರ್ತದೆ. ಹಾಗಾದರೆ ಬನ್ನಿ, ನಾವೀಗ ಯೋಗದ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಯೋಗದ ಆರೋಗ್ಯ ಪ್ರಯೋಜನ. ಯೋಗ ಆಸನಗಳ ಕೀಲು ಮತ್ತು ಸ್ನಾಯುಗಳ ಚಲನಶೀಲತೆನ ಸುಧಾರಿಸಕ್ಕೆ ನಮ್ಗೆ ಸಹಾಯ ಮಾಡ್ತತಿ. ಯೋಗದೊಂದಿಗೇನ ನಮ್ಮ ಕುತ್ತಿಗೆ, ಭುಜ, ಕೋರ್, ಬೆನ್ನು ಮತ್ತು ಸೊಂಟದ ಸಮಸ್ಯೆಯನ್ನು ಸುಧಾರಿಸ್ತತಿ. ಮುಂದಿನದಾಗಿ ಶಕ್ತಿಗಾಗಿ ಯೋಗ. ಯೋಗ ಕೂಡ ನಮ್ಮ ದೇಹನ ಸದೃಢಗೊಳಿಸ್ತತಿ. ಅಸ್ಥಿಪಂಜರದ ಸ್ನಾಯುಗಳನ್ನು ಬಲಪಡಿಸ್ತತಿ. ಬಲವಾದ ಅಸ್ಥಿಪಂಜರದ ಸ್ನಾಯುಗಳು ನಮ್ಮ ದೇಹದ ತೂಕಾನ ಮತ್ತು ಚಲನೆಯನ್ನು ಬೆಂಬಲಿಸ್ತಾವ. ಇನ್ನು ಸರಿಯಾದ ಭಂಗಿಗಾಗಿ ಯೋಗದ ಪ್ರಯೋಜನ. ಯೋಗ ದುರ್ಬಲ ಸ್ನಾಯುಗಳನ್ನು ಬಲಪಡಿಸ್ತಾವ, ಸ್ನಾಯುವಿನ ಅಸಮತೋಲನವನ್ನು ಸುಧಾರಿಸ್ತಾವ ಮತ್ತು ನಮ್ಮ ಭಂಗಿಯ ಜೋಡಣೆನ ಸರಿಪಡಿಸ್ತಾವ. ತೂಕ ನಷ್ಟಕ್ಕೆ ಯೋಗ. ಯೋಗದ ಹಲವು ರೂಪಗಳ ತೂಕ ಕಡಿಮೆ ಮಾಡಕ್ಕೆ ಸಹಾಯ ಮಾಡ್ತಾವ. ಜೀವನಶೈಲಿ ರೋಗಗಳ ನಿರ್ವಹಣೆಗೆ ಯೋಗ. ಎರಡನೆಯದಾಗಿ ಹಿಂಸೆ ಮುಕ್ತ ಸಮಾಜಕ್ಕಾಗಿ ಯೋಗ. ನಮ್ಮ ದೈನಂದಿನ ಜೀವನದಾಗ ನಾವು ಅನುಭವಿಸುವ ಒತ್ತಡ ಮತ್ತು ಒತ್ತಡದ ಹೊರತಾಗಿ ನಮ್ಮ ಮುಖದೊಳಗೆ ನಗುನ ಮೂಡಿಸೋದು ಯೋಗದ ಉದ್ದೇಶ ಆಗೈತಿ. ಯೋಗದಿಂದಾಗಿ ಮಾನಸಿಕ ಆರೋಗ್ಯ ವೃದ್ಧಿಯಾಗ್ತತಿ. ಯೋಗದಿಂದಾಗಿ ತಂಬಾಕು, ಮದ್ಯ ಮತ್ತು ವ್ಯಸನದಿಂದ ದೂರ ಆಕ್ಕೇವಿ. ಇನ್ನು ವಿದ್ಯಾರ್ಥಿಗಳ ಜೀವನದಾಗ ಯೋಗದ ಪ್ರಯೋಜನ.
ಯೋಗದಿಂದಾಗಿ ವಿದ್ಯಾರ್ಥಿಗಳ ಮನಸ್ಸು ಗೊಂದಲರಹಿತವಾಗ್ತದೆ. ಅವರಾಗ ತೀರ್ಮಾನ ಮಾಡುವಂಥ ಕಾರ್ಯನಿರ್ವಹಣೆ, ಒತ್ತಡ ನಿವಾರಣೆಯಂಥ ಕಲೆ ಬರ್ತದೆ. ಯೋಗದಿಂದಾಗಿ ನಮ್ಮ ಬುದ್ಧಿಶಕ್ತಿ ಹೆಚ್ಚಕ್ಕದಿ. ಮುಂದಿನದಾಗಿ ಆಘಾತ ಮುಕ್ತ ಸ್ಮರಣೆಗಾಗಿ ಯೋಗ. ಆಘಾತಕಾರಿ ಅನುಭವಗಳು ನಿದ್ರಾಹೀನತೆಗೆ ಕಾರಣ ಆಗ್ಬೋದು. ನಾವು ಯೋಗ ಮಾಡೋದ್ರಿಂದ ನಮಗೆ ನಿದ್ರೆ ಸಮಸ್ಯೆ ದೂರ ಆಕ್ಕತಿ. ಇನ್ನು ಈ ಯೋಗದಿಂದ ಉಸಿರಾಡಕ್ಕೂ ನಮಗೆ ಸಹಾಯ ಆಕ್ಕತಿ. ಶ್ವಾಸಕೋಶದ ಸಾಮರ್ಥ್ಯನ ಹೆಚ್ಚಿಸ್ತತಿ. ಯೋಗದಿಂದಾಗಿ ಸೃಜನಶೀಲತೆ ಹೆಚ್ಚಕ್ಕತಿ, ಮತ್ತು ಅಂತಃಪ್ರಜ್ಞೆ ಕೂಡ ಹೆಚ್ಚಕ್ಕತಿ. ಹಂಗೆ ನೈಸರ್ಗಿಕ ಚಿಕಿತ್ಸೆಯ ರೂಪದಾಗ ಕೆಲಸನ ನಿರ್ವಹಿಸ್ತಾವ. ಯೋಗದಿಂದ ದೇಹ ಮತ್ತು ಮನಸ್ಸಿನ ಸಾಮರ್ಥ್ಯ ಹೆಚ್ಚಕ್ಕತಿ, ಸಕಾರಾತ್ಮಕ ಶಕ್ತಿಯ ಮಟ್ಟವನ್ನು ಹೆಚ್ಚಿಸ್ತತಿ. ಹಂಗೆ ಉಸಿರಾಟದ ಸಮಸ್ಯೆನ ಕೂಡ ನಿಯಂತ್ರಿಸ್ತತಿ. ಯೋಗದಿಂದಾಗಿ ನಮ್ಮ ದೇಹದಾಗ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಕ್ಕತಿ. ಮಾನಸಿಕವಾಗಿ ದೃಢತೆಯನ್ನು ನಾವು ಹೊಂದುತ್ತೇವೆ. ಮನಸ್ಸು ಶಾಂತವಾಗಿ ಮತ್ತು ಏಕಾಗ್ರವಾಗಿರಾಕ ಸಹಾಯ ಮಾಡ್ತತಿ. ನಮ್ಮ ದೇಹದಾಗ ರಕ್ತ ಪರಿಚಲನೆ ಸುಲಭ ಆಕ್ಕತಿ. ಯೋಗದಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಕ್ಕತಿ. ಸತ್ಯ ಮತ್ತು ಸುಳ್ಳಿನ ನಡುಕ ಇರುವಂಥ ವ್ಯತ್ಯಾಸನ ಗುರುತಿಸುವಂಥ ಸಾಮರ್ಥ್ಯ ಬರ್ತತಿ. ಯೋಗ ಮಾಡೋದ್ರಿಂದ ನಮ್ಮ ದೇಹದಾಗ ಆಮ್ಲಜನಕ ಹೆಚ್ಚಕ್ಕತಿ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸ್ತತಿ. ಯೋಗ ಮಾಡೋದ್ರಿಂದ ಮಾನಸಿಕ ದೃಢತೆಯನ್ನು ನಾವು ಕಾಯ್ದುಕೊಳ್ಳಬಹುದು. ಒಟ್ಟಾರೆಯಾಗಿ ಯೋಗವೆಂಬುದು ರೋಗದಿಂದ ದೂರ ಇರಾಕ ಸಹಾಯ ಮಾಡ್ತತಿ. ಧನ್ಯವಾದಗಳು. ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಹೀಗೆ ಇನ್ನೂ ಹಲವಾರು ಹೊಸ ಹೊಸ ವಿಷಯಗಳ ಕುರಿತಾದ ವಿಡಿಯೋಗಳನ್ನು ವೀಕ್ಷಿಸಲು www.talentrix.co.in ಈಗಲೇ ಭೇಟಿ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.